ಲೋಕಪಾಲ್ ಮಸೂದೆ ಜಾರಿ ಸಂಬಂಧ ಅಣ್ಣಾ ಹಜಾರೆ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಜಟಾಪಟಿ ಸ್ವಲ್ಪ ತಣ್ಣಗಾಗಿದೆ ಮೂರು ದಿನಗಳ ನಿರಶನಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಆದರೆ ಎಲ್ಲಿ ಸತ್ಯಾಗ್ರಹ ನಡೆಸಬೇಕು ಅಂತ ಅಂತ ಸ್ಥಳ ನಿರ್ಧಾರವಾಗಿಲ್ಲ ಅಣ್ಣ ಹಜಾರೆ ಜಂತರ್ ಮಂತರ್ನಲ್ಲೇ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ಅವಕಾಶ ನೀಡುವಂತೆ ಸರ್ಕಾರವನ್ನು ಕೋರಿದ್ದಾರೆ ಈ ಮಧ್ಯೆ ಅಣ್ಣಾ ಮತ್ತು ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ಅಮೆರಿಕ ಮೂಗು ತೋರಿಸಿದೆ ಆಗಸ್ಟ್ ಹದಿನಾರರಿಂದ ಅಣ್ಣಾ ಹಜಾರೆ ನಡೆಸಲು ಉದ್ದೇಶಿಸಿರುವ ಉಪವಾಸ ಸತ್ಯಾಗ್ರಹಕ್ಕೆ ಅವಕಾಶ ನೀಡಬೇಕು ಭಾರತದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಸ್ವಾತಂತ್ರ್ಯದ ಹಕ್ಕಿಗೆ ಧಕ್ಕೆ ತರಬಾರದು ಅಣ್ಣಾ ಅವರ ಸ್ವಾ ಸತ್ಯಾಗ್ರಹಕ್ಕೆ ಅಡ್ಡಿ ಮಾಡಬಾರದು ಇದನ್ನ ನಮ್ಮಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಖಂಡಿಸುತ್ತವೆ ಅಂತ ಅಲ್ಲಿನ ವಕ್ತಾರೆ ವಿಕ್ಟೋರಿಯಾ ನಲಂದ್ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಭಾರತ ಇಂತಹ ಅನಗತ್ಯವಾದ ಉಪದೇಶ ಸಲಹೆಗಳು ನಮಗೆ ಬೇಕಿಲ್ಲ ಅಂತ ಪ್ರತಿಕ್ರಿಯಿಸಿದೆ ನಿನ್ನೆ ನವದೆಹಲಿಯಲ್ಲಿ ಮಾತನಾಡಿದ ಸಚಿವ ಚಿದಂಬರಂ ಅಣ್ಣಾ ಮತ್ತು ಸರ್ಕಾರದ ನಡುವಿನ ವಿವಾದವನ್ನ ಹೇಗೆ ಬಗೆಹರಿಸಿಕೊಳ್ಳಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ತಿರುಗೇಟು ನೀಡಿದ್ದಾರೆ